ಪಂಪ ಭಾರತ ಪ್ರಸಂಗಗಳ ಓದು ಓದುತ್ತಿರುವವರು ಸಿ ಪಿ ನಾಗರಾಜ. ಶಾಪಕ್ಕೆ ಗುರಿಯಾದ ಪಾಂಡುರಾಜನ ಪ್ರಸಂಗ. ಪಾತ್ರಗಳು: ಧೃತರಾಷ್ಟ್ರ ಕುರುವಂಶದ ಹಿರಿಯ ಮಗ, ಅಂಬಿಕೆ ಮತ್ತು ವ್ಯಾಸ ಋಷಿಯ ಮಗ. ಪಾಂಡು ಕುರುವಂಶದ ಎರಡನೆಯ ಮಗ, ಅಂಬಾಲೆ ಮತ್ತು ವ್ಯಾಸ ಋಷಿಯ ಮಗ. ವಿದುರ ಅಂಬಿಕೆಯ ದಾಸಿ ಮತ್ತು ವ್ಯಾಸ ಋಷಿಯ ಮಗ. ಕುಂತಿ ಪಾಂಡುರಾಜನ ಮೊದಲನೆಯ ಹೆಂಡತಿ. ಮಾದ್ರಿ ಪಾಂಡುರಾಜನ ಎರಡನೆಯ ಹೆಂಡತಿ. ಕಿಂದಮ ಕಾಡಿನಲ್ಲಿ ನೆಲೆಸಿದ್ದ ಒಬ್ಬ ಮುನಿ ಪಾಂಡುರಾಜನಿಗೆ ಶಾಪವನ್ನು ನೀಡಿದವನು. ಗಾಂಗೆಯ ಗಂಗಾದೇವಿ ಮತ್ತು ಶಂತನುರಾಜನ ಮಗ. ಶಾಪಕ್ಕೆ ಗುರಿಯಾದ ಪಾಂಡುರಾಜ. ಕಲ್ಪಲತೆಗಳ ಎರಡರ ನಡುವಣ ಕಲ್ಪವೃಕ್ಷಂ ಇರ್ಪಂತೆ, ಆಕೆಗಳ್ ಇರುವರುಂ ಎರಡುಂ ಕೆಲದೊಳಿರೆ, ಇರ್ದ ಪಾಂಡುರಾಜಂಗೆ ಧೃತರಾಷ್ಟ್ರನ್ ಅಂಗಹೀನನ್ ಎಂದು ವಿವಾಹದ ವಸಗೆಯೊಡನೆ ಪಟ್ಟಬಂಧದ ವಸಗೆಯನ್ ಮಾಡಿ ನೆಲನನ್ ಆಳಿಸೆ. ಗಂಡರ ನೆತ್ತಿಯೋಳ್ ಬಾಳನ್ ಇನ್ನು ಒತ್ತಿ ಊರುಗುಂ ಎಂದೊಡೆ, ಮೀರುವೆವು ಎಂಬ ಮಾಂಡಲಿಕರ್, ಈ ಅದರ್ ಎಂಬ ಅದಟರ್, ಒಯಲ್ಗೆ ಮೈದೋರುವೆವು ಎಂಬ ಪೂಣಿಗರ್, ಅಡಂಗಿ ಕುನುಂಗಿ ಸಿಡಿಲ್ದು ಜೋಲ್ದು ಕಾಯ್ಪಾರೆ, ಪಾಂಡುರಾಜನ ತೇಜದ ದಳ್ಳುರಿ ಏನ್ ಪಿರಿದೋ ನಭಕ್ಕೆ ಪಾರಿದುದು. ಸಮುದ್ರ ಮುದ್ರಿತ ದರಾಚಕ್ರಂ ಬೆಸಕೈದತ್ತು, ಪ್ರತಾಪಕ್ಕೆ ಅಗುರುವಿಸೆ ದಿಶಾಚಕ್ರಂ ಗೋಳುಂಡೆಗುಳುತ್ತುಂ ಇರ್ದುದು, ಪೊದಳ್ದ ಆಜ್ಞಗಂ ಬೆಸರ್ಗಂ ವಿಯಚ್ಚಕ್ರಂ ಮುನ್ನಮೆ ರೂಪು ಓದುದು, ಆ ಜಸಂ ಸಮಂತು ಎಂಬಿನಂ ಪಾಂಡುರಂ ಆದುದು, ಆ ನೃಪರೋಳ್ ಆರ್ ಆ ಪಾಂಡುರಾಜಂಬರಂ ಅಂತು ಪಾಂಡುರಾಜನ್ ಅಧಿಕ ತೇಜನುಂ ಅವನತ ವೈರಿ ಭೂಭೃತ್ ಸಮಾಜನುಂ ಆಗಿ ನೆಗಳುತ್ತ ಇರ್ದು, ಒಂದು ದಿವಸಂ ಅಳ್ತಿಯಂ ತೋಪಿನ ಬೇಟೆಯನ್ ಆಡಲ್ ಪೋಗಿ ದಿವ್ಯ ಮುನಿಯುಂ ಮನೋಜ ಸುಖಕ್ಕೆ ಸೋಲ್ತು ನೆರೆಯಲ್ಕೆ, ಇನಿಯಳನ್ ಅಳ್ತಿಯಿಂದೆ ಮೃಗಿ ಮಾಡಿ ಅಲಂಪಿನೆ ಮೃಗಂ ಆಗಿ ಮರಳ್ದು ಕೂಡೆ, ಮೆಲ್ಲನೆ ಮೃಗಂ ಎಂದು ಸಾರ್ದು ನೆರನಂ ನೋಡಿ ನರೇಂದ್ರನ್ ಮೃಗಚಾರಿಯನ್ ಭೋಂಕನೆ ಹೆಚ್ಚು ಮಾಡದೆ ಒಂದು ಮಾರಿಯನ್ ತನಗೆ ತಂದನ್. ಆಗಳ್ ಪ್ರಳಯದ ಉಳ್ಕುಂ ಉಳ್ಕುವಂತೆ ತನ್ನ ಎಚ್ಚ ಅಂಬು ಮುನಿಕುಮಾರನ ಕಣ್ಣೊಳಂ ಎರ್ದೆಯೊಳಂ ಉಕ್ಕೆ, ಬಾಣದ ಪೆಟ್ಟಿನಿಂದ ಉಂಟಾದ ತೀವ್ರವಾದ ಯಾತನೆಯಿಂದ ನರಳುತ್ತಾ ಬಾಣವನ್ನು ಹೊಡೆದವನ ಮೇಲೆ ಆಕ್ರೋಶವನ್ನು ಕಾರುತ್ತಾ ಕಿಂದಮ ಮುನಿಯು ಈ ರೀತಿ ಅಬ್ಬರಿಸುತ್ತಾನೆ: ಪೇಳಿಂ ಎನ್ನನ್ ಆವನ್ ಎಚ್ಚನ್ ಎಂಬ ಮುನಿಯ ಮುನಿದ ಸರಮನ್ ಕೇಳ್ದು ಬಿಲ್ಲನ್ ಅಂಬುಮನ್ ಈಡಾಡಿ ತನ್ನ ಮುಂದೆ ನಿಂತಿರ್ದ ಭೂಪನಂ ಮುನಿ ನೋಡಿ, ತನ್ನ ಮುಂದೆ ಬಂದು ನಿಂತ ಪಾಂಡುರಾಜನನ್ನು ಕಂಡು ಕೆರಳಿ ಕೆಂಡವಾದ ಕಿಂದಮ ಮುನಿಯು ಪಾಂಡುರಾಜನನ್ನು ಶಪಿಸುತ್ತಾ ಈ ರೀತಿ ನುಡಿಯುತ್ತಾನೆ: ಸನ್ನತದಿನ್ ರಥಕ್ಕೆ ಎಳಸಿ ನಲ್ಲಲೋಳ್ ಓತು ಒಡಗೂಡಿದ ಎನ್ನನ್ ಇಂತು ಅನ್ನಯಂ ಹೆಚ್ಚುದರ್ಕೆ ಅದು ದಂಡಂ ಪೆರತಿಲ್ಲ, ನಲ್ಲಲೋಳ್ ವರಲ್ದು ನೀನ್ ನಡೆ ನೋಡಿಯುಂ ಬಯಸಿ ಕೂಡಿಯುಂ ಆಗಡೇ ಸಾವಿಯಾಗಿ ಹೋಗಿನ್ನು ಏನೇ ರೌದ್ರ ಪರಿತಾಪ ವಿಳಾಪದೋಳ್. ಕಿಂದಮ ಋಷಿಯ ಶಾಪದಿಂದ ಮನನೊಂದ ಪಾಂಡುರಾಜನು ತನ್ನಲ್ಲಿಯೇ ಈ ರೀತಿ ಆಲೋಚಿಸತೊಡಗುತ್ತಾನೆ: ಎನ್ನ ಗೆಯ್ದ ಕಾಮಾಕ್ರಾಂತಕ್ಕೆ ಕಾಮಕೃತಂ ಏನ್ ಪಿರಿದಲ್ತು, ಎತ್ತವನಂ ಎತ್ತ ಮೃಗಯಾವೃತ್ತಕಂ ಈ ತಪಸ್ವಿಯತ್ತ ಆನ್ ಎತ್ತ ಮೃಗಂ ಎಂದು ಎಂತು ಎಚ್ಚನ್, ಇದೆಲ್ಲಂ ಅಘಟಿತ ಘಟಿತಂ ಆತ್ಮಕರ್ಮಾಯತ್ತಂ ಪೆರತಲ್ತು ಎಂದು ಚಿಂತಿಸುತ್ತುಂ ಪೊಳಗೆ ಮಗುಳ್ದು ಒಂದು ಗಾಂಗೆಯ ಧೃತರಾಷ್ಟ್ರ ವಿದುರರ್ಕಳಿಗೆ ತದ್ ವೃತ್ತಾಂತಂ
ಎಲ್ಲಮನ್ ಪೇಳ್ದು ಸಮಸ್ತ ವಸ್ತುಗಳ ದೀನ ಅನಾಥ ಜನಗಳಿಗೆ ಸೂರೆಗೊಟ್ಟು ನಿಜ ಪರಿವಾರಮಂ ಬರಿಸಿ ರಾಜನ ಅಧಿಕಾರ ಭೋಗಭಾಗ್ಯಗಳನ್ನು ತ್ಯಜಿಸಿ ತಾನು ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣವಾದ ಸಂಗತಿಗಳನ್ನು ತನ್ನ ಪರಿವಾರದವರ ಮುಂದೆ ಪಾಂಡುರಾಜನ ವಿವರವಾಗಿ ಈ ರೀತಿ ಹೇಳುತ್ತಾನೆ. ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದಂ ಅಲ್ತೆ ಸಂಸಾರಂ ಎಂಬುದು ಸಾರಂ. ಇದು ತನ್ಮುನಿ ಶಾಪದಿಂದಂ ಇನ್ನೇನಗೆ ತಪ್ಪುದು ವನವಾಸದೋಳ್ ಇರ್ಪೆನ್ ಇದಕ್ಕೆ ಇನ್ನಾರುಂ ವಕ್ರಿಸದಿರಿಂ ಎಂದು ದುರ್ವಾರ ಪರಾಕ್ರಮನ್ ತಳರೆ ಬಾರಿಸಿ ವಾರಿಸಿ ಕುಂತಿ ಮಾದ್ರಿಯರ್ ಬೆನ್ನ ಬೆನ್ನನೆ ಬರೆ ಭಿನ್ನ ಭಿನ್ನನೆ ಪೋಗಿ ತುಂಗ ವನ್ಯ ಮತಂಗಜ ದಂತಾಘಾತ ನಿಪಾತಿತ ಸಲ್ಲಕೀ ಭಂಗಮಂ ಮಣಿಮೌಕ್ತಿಕ ನೀಳ ಸ್ಥೂಳ ಶಿಲ ಪ್ರ ವಿಭಾಷಿತ ಉತ್ತುಂಗಮಂ ಮುನಿ ಮುಖ್ಯ ಮುಖ್ಯ ಅಂಬೋಜೋದರ ನಿರ್ಗತ ಮಂತ್ರ ಪೂತಾಂಗಮಂ ಉದ್ಯತ್ ಶೃಂಗಮನ್ ಆ ಶತಶೃಂಗಮಂ ನೃಪನ್ ಎಯ್ದಿದನ್.